ಕನ್ನಡದ ಕಿರುತೆರೆ ಇತಿಹಾಸದಲ್ಲಿ ಅತ್ಯಂತ ಜನಪ್ರಿಯ ಧಾರಾವಾಹಿ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಕನ್ನಡತಿ ಧಾರಾವಾಹಿಯ ಈ ಒಂದು ಹೀರೋ ಆಗಿರ್ತಕ್ಕಂಥ ಕಿರಣ್ ರಾಜ್ರವರು ಈ ಒಂದು ಬಡ್ಡಿ ಸಿನಿಮಾ ಮೂಲಕ ಮಿಂಚಿದವರು ಇನ್ನು ಕನ್ನಡತಿ ಧಾರಾವಾಹಿಯ ಬಳಿಕ ರಾಣಿ ಎಂಬ ಹೊಸ ಪ್ರಾಜೆಕ್ಟ್ಗೆ ಕೈ ಎತ್ತಿಕೊಂಡಿದ್ದು ಸದ್ಯ ಇದೇ ಚಿತ್ರದ ಚಿತ್ರೀಕರಣದಲ್ಲೂ ಕೂಡ ಅವರು ತೊಡಗಿಸಿಕೊಂಡಿದ್ದಾರೆ ಗುರುತೇಜ್ ಶೆಟ್ಟಿ ಆ್ಯಕ್ಷನ್ ಕಟ್ ಹೇಳುತ್ತಿರುವ ಈ ಸಿನಿಮಾದ ಟೀಸರ್ ಜುಲೈ ಐದರಂದು ಬಿಡುಗಡೆಯಾಗಲಿದೆ ಚಿತ್ರವನ್ನು ಇದೇ ವರ್ಷದ ಡಿಸೆಂಬರ್ನಲ್ಲಿ ತೆರೆಗೆ ತರಲು ಚಿತ್ರತಂಡ ಸಜ್ಜಾಗುತ್ತಿದೆ ಕಿರಣ್ ರಾಜ್ ಜನ್ಮದಿನದಂದೇ ಟೀಸರನ್ನು ಚಿತ್ರತಂಡ ಬಿಡುಗಡೆ ಮಾಡುತ್ತಿದೆ ಈ ಚಿತ್ರದ ಶೀರ್ಷಿಕೆ ಅನಾವರಣ ದುಬೈನಲ್ಲಿ ನಡೆದಿತ್ತು ಕಿರಣ್ ರಾಜ್ ಅವರು ಈ ಒಂದು ದುಬೈಗೆ ತೆರಳಿ ಹದಿಮೂರು ಸಾವಿರ ಅಡಿಯಾತರಿಂದ ಸ್ಕೈ ಡೈವ್ ಮಾಡಿ ರಾಣಿ ಚಿತ್ರದ ಟೈಟಲನ್ನು ಅನಾವರಣಗೊಳಿಸಿದರು ಈ ಬಾರಿ ಆ್ಯಕ್ಷನ್ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೇನೆ ಎನ್ನುವ ಗುರುತೇಜ್ ಶೆಟ್ಟಿ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾ ಆದರೂ ಕೂಡ ಕುಟುಂಬ ಸಮೇತವಾಗಿ ಕೂತು ನೋಡುವಂಥ ಭಾವನಾತ್ಮಕ ವಿಷಯಗಳನ್ನು ಕೂಡ ಚಿತ್ರ ಹೊಂದಿರುತ್ತೆ ಅಂತ ಕೂಡ ಹೇಳ್ತಾರೆ ಉಗ್ರಂ ರವಿ ಉಗ್ರಂ ಮಂಜು ರವಿಶಂಕರ್ ಬಿ ಸುರೇಶ್ ಮಂಡ್ಯ ರಮೇಶ್ ಸುಜಯ್ ಶಾಸ್ತ್ರಿ ಇನ್ನೂ ಹಲವಾರು ದೊಡ್ಡ ದೊಡ್ಡ ಸ್ಟಾರ್ ಬಳಗವನ್ನೇ ಈ ಸಿನಿಮಾ ಹೊಂದಿದೆ ಸಮೀಕ್ಷಾ ಅಪೂರ್ವ ರಾಧ್ಯ ಮೂವರು ಈ ಚಿತ್ರದ ನಾಯಕಿಯರು ಮೂರು ಕೂಡ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ರಾಘವೇಂದ್ರ ಬಿ ಕೋಲಾರ್ ಛಾಯಾಗ್ರಹಣ ಮಾಡಿದ್ದು ಮಣಿಕಾಂತ್ ಕದ್ರಿ ಸಂಗೀತ ನಿರ್ದೇಶನವಿರುವ ಈ ಚಿತ್ರಕ್ಕೆ ಸಚಿನ್ ಬಸ್ರೂರ್ ಹಿನ್ನೆಲೆ ಸಂಗೀತವನ್ನ ನೀಡಿದ್ದಾರೆ ಸ್ಟಾರ್ ಕ್ರಿಯೇಷನ್ ಬ್ಯಾನರ್ನ ಅಡಿಯಲ್ಲಿ ಚಂದ್ರಕಾಂತ್ ಪೂಜಾರಿ ಉಮೇಶ್ ಹೆಗಡೆ ನಿರ್ಮಿಸುತ್ತಿರುವ ಚೊಚ್ಚಲ ಚಿತ್ರ ಈ ಒಂದು ಕಿರಣ್ ರಾಜ್ ಅವರ ರಾಣಿ ಈ ಒಂದು ಚಿತ್ರಕ್ಕೆ ಶುಭವಾಗಲಿ ಅಂತ ಆಶಿಸ್ತಾ ಕಿರಣ್ ರಾಜ್ ಅವರಿಗೆ ಆಲ್ ದ ಬೆಸ್ಟ್ ಹಾಗೂ ಟೀಮ್ಗೂ ಕೂಡ ಆಲ್ ದ ಬೆಸ್ಟ್